ಯಾಕಂದ್ರೆ ಪಾಪ ಬಡವರೆಲ್ಲ ಸೇರಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇಂಥ ಘಟನೆ ಆಗಬಾರ್ದಾಗಿತ್ತು. ಅದಕ್ಕೋಸ್ಕರ ಇವತ್ತು ನಮ್ಮ ನಿನ್ನೆ ನಾವು ವೆಂಕಟರೆಡ್ಡಿಯವರು ಮತ್ತು ಪ್ರಭು ಚೌಹಾಣ್ ಅವರು ಬೆಳಗ್ಗೆ ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ 5-5 ಲಕ್ಷ ರೂಪಾಯಿ ಅವ್ರಿಗೆ ಸತ್ತಂಥವ್ರಿಗೆ ಕೊಡಬೇಕು ಪಾಪ ಅಂತ ಹೇಳಿದ್ದೀವಿ. ನಿನ್ನೆನೇ ಅವ್ರು ಫೈಲ್ ಕ್ಲಿಯರ್ ಮಾಡಿದರೆ ಇನ್ನೊಂದು 2 ದಿನದಲ್ಲಿ ಚೆಕ್ ಬರ್ತಾ ವಿತರಣೆ ಮಾಡೋಂಥ ಒಂದು ಕೆಲಸನೂ ಮಾಡ್ತೇವೆ. ಮತ್ತು ಪಕ್ಷದ ವತಿಯಿಂದನು 1 ಲಕ್ಷ ರೂಪಾಯಿ ಕೊಡಬೇಕು 12 ಜನಕ್ಕಂತೇಳಿ ತೀರ್ಮಾನ ಆದ ಇವತ್ತು ಬಂದು ವಿತರಣೆ ಮಾಡೋಂಥ ಕೆಲಸವನ್ನು ಮಾಡ್ತಿದ್ದೇವೆ. ಇವತ್ತು ನಿಜಕ್ಕೂ ಭಾಳ ಇಂಥ ಆಗಬಾರ್ದಾಗಿತ್ತು, ಆಗಿದೆ. ಇವತ್ತು ಅವ್ರು ಯಾರು ಹಾಸ್ಪಿಟ್ಲಾಗೆ ಇದ್ದಾರೆ ಅವ್ರ ಪರಿಸ್ಥಿತಿನೂ ಭಾಳ ಚಿಂತಾಜನಕ ಇದೆ, ಗಂಭೀರ ಪರಿಸ್ಥಿತಿ ಇದೆ ಇವತ್ತು. ಅದಕ್ಕೆ ಇವತ್ತು ಒಟ್ಟು 24 ಜನ ಅದರಲ್ಲಿ 12 ಜನ ಹಾಸ್ಪಿಟ್ಲಲ್ಲಿದ್ದಾರೆ, 12 ಜನ ಸುನ್ನಿಗಿದ್ದಾರೆ. ಅದಕ್ಕಾಗಿ ನನ್ನ ವೈಯಕ್ತಿಕವಾಗಿಯೂ ಎಲ್ಲರಿಗೂ ಆರಾಮ ಅಂದರೆ ಯಾರಿಗೆ ತೊಂದರೆ ಒಳಗೆ ಅವರಿಗೆ ಇವರೆಲ್ಲರಿಗೂ ಸೇರಿ 25-25 ಸಾವಿರ ಪ್ರತಿಯೊಬ್ಬರಿಗೂ 25-25 ಸಾವಿರ ನಾನು ವೈಯಕ್ತಿಕವಾಗಿಯೂ ಕೊಡೋಂಥ ಒಂದು ಕೆಲಸನ ಮಾಡ್ತೇನೆ ಇವತ್ತು. ಯಾಕೆಂದರೆ ಇಂಥ ಬಡ ಕುಟುಂಬಕ್ಕೆ ನಾವು ಸ್ವಲ್ಪ ಆಸರೆ ಆದ ಅವ್ರಿಗೆ ಎಷ್ಟೊಂದು ನಿಟ್ಟುಸಿರು ಬಿಟ್ಟಂಗೆ ಆಗ್ತದೆ. ಆ ನಿಟ್ಟಿನ ಮತ್ತು ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತವೆ, ಅವ್ರಿಗೆ ಏನೇನು ಒದಗಿಸೋಕ್ಕಾಗ್ತವೆ, ಅವೆಲ್ಲವನ್ನೂ ಪ್ರಯತ್ನ ಮಾಡ್ತೇವೆ.